ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಬ್ರೆಡ್ ರಸ್ಮಲೈ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಒಳ್ಳೆ ಸ್ವೀಟ್ ರೆಸಿಪಿ, ಇದು ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ನಾವು ಇದನ್ನು ಸ್ವೀಟ್ ಸ್ಟಾಲಲ್ಲಿ ಮದುವೆ ಮನೆಗಳಲ್ಲೆಲ್ಲ ಹೋದರೆ ಇಷ್ಟಪಟ್ಟು ತಿಂತೀವಲ್ವ, ಅದೇ ಸ್ವೀಟ್ ಇದು. ಫಸ್ಟು ಒಂದು ದಪ್ಪ ಪಾತ್ರೆ ತಗೊಂಡು ಅದಕ್ಕೆ ಅರ್ಧ ಲೀಟ್ರು ಟೋನ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ನಾನು ಕೋವಾಗಲಿ ಕ್ರೀಮ್ ಆಗಲಿ ಏನು ಯೂಸ್ ಮಾಡಲ್ಲ ಇದಕ್ಕೆ. ಅದಕ್ಕೋಸ್ಕರ ಗಟ್ಟಿ ಹಾಲು ತೊಗೊಂಡು ಅದು ಚೆನ್ನಾಗಿ ಕಾದಿ ಅದು ಕಾಲು ಲೀಟ್ರಷ್ಟು ಆಗಬೇಕು, ಆವಾಗ ರಸ್ಮಲೈ ಚೆನ್ನಾಗಿರುತ್ತೆ. ನೋಡಿ, ಅದು ಹಾಲಿಗೆ ಕೆನೆ ಬರ್ತಾ ಇರುತ್ತಲ್ಲ, ಅದನ್ನು ನಾವು ಹಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಲನ್ನು ಕಾಯಿಸ್ತಾ ಇರಬೇಕು. ಅದು ಸೈಡಿಗೆ ಬರುತ್ತಲ್ಲ ಕೆನೆ, ಅದನ್ನೆಲ್ಲ ನಾವು ತಗೊಂಡು ಹಂಗೆ ಹಾಲು ಜೊತೆನೇ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಹಾಲು ಕುದಿತಾ ಇದೆಯಲ್ಲ, ಈಗ ಇದಕ್ಕೆ 2 ಟೇಬಲ್ ಸ್ಪೂನು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಳ್ಳೆ ಸ್ಮೆಲ್ ಬರಬೇಕಲ್ವ ನಮಗೆ, ಅದಕ್ಕೆ ಏಲಕ್ಕಿ ಪೌಡರ್ನ 1 ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು. ಹಾಕಿ ಒಂಚೂರು ಮಿಕ್ಸ್ ಮಾಡಿಕೊಂಡು ಈಗ 1 ಪಿಂಚ್ ಅಷ್ಟು ಅರಿಶಿನ, ಇದು ನಮಗೆ ಸ್ವೀಟ್ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಹಾಕೋದು. ಅರಿಶಿನ ನಮ್ಗೆ ಹೆಲ್ತ್ಗೂ ಒಳ್ಳೇದಲ್ವ, ಅದಕ್ಕೆ ಅರಿಶಿನನೇ ಹಾಕ್ಕೊಳ್ಳೋಣ ನಾವು. ನೋಡಿ, ಈಗ ಆಗಿದೆಯಲ್ಲ, ಈಗ ಇದನ್ನು ಸ್ವಲ್ಪ ರೂಮ್ ಟೆಂಪರೇಚರ್ ಬರೋವರೆಗೂ ನಾವು ತಣ್ಣಗಾಗೋಕ್ಕೆ ಒಂದು ಸೈಡ್ಗೆ ಇಟ್ಕೊಳ್ಬೇಕು. ಈಗ ಬ್ರೆಡ್ ಸ್ಲೈಸಸ್ಸು, ನಾನು ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ, ಅದನ್ನು ಒಂದು ರೌಂಡ್ ಶೇಪಲ್ಲಿ ನಾವು ತೊಗೋಬೇಕು. ಏನಾದರೂ ಮನೆಯಲ್ಲಿ ಗ್ಲಾಸ್ ಏನಾದರೂ ಇರುತ್ತಲ್ಲ ಅದರಲ್ಲಿ ತೊಗೊಂಡ್ರೆ ಅವನು ಆಯಿತು. ನಾನು ನೋಡಿ ರೌಂಡ್ ಶೇಪಲ್ಲಿ ತೊಗೊತಾ ಇದ್ದೀನಿ, ಒಂದು 5 ರಿಂದ 6 ಅಷ್ಟು ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ನೀರು ತೊಗೊಂಡು ನೀರಲ್ಲಿ 10 ಸೆಕೆಂಡ್ ಅಂದರೆ ಹಂಗೆ ಹಾಕ್ಬಿಟ್ಟು ಹಂಗೆ ತೆಗೆದು ಬಿಡಬೇಕು. ತುಂಬ ಬ್ರೆಡ್ ಬೇಗ ಇದಾಗೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ನೆನೆಯಕ್ಕೆ ಬಿಡಬಾರ್ದು. ನೋಡಿ, ಅದು ಅದರಲ್ಲಿರೋ ನೀರನ್ನೆಲ್ಲ ನೀಟಾಗಿ ಪ್ರೆಸ್ ಮಾಡಿ ತೆಗೆದು ಬಿಡಬೇಕು ನಾವು. ಫ್ರೆಶ್ ಆಗಿರೋ ಬ್ರೆಡ್ ಆದರೆ ಮುರಿಯಲ್ಲ, ಹಳೆ ಬ್ರೆಡ್ ಆದರೆ ಮುರಿದೋಗುತ್ತೆ. ಹುಷಾರಾಗಿ ನೋಡಿ ಮಾಡ್ಕೋಬೇಕಿದು. ಎಲ್ಲನೂ ನೀರಿಂದ ತೆಗೆದು ನೀಟಾಗಿ ಪ್ರೆಸ್ ಮಾಡಿ ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡಿಟ್ಕೋಬೇಕು. ನೋಡಿ, ಎಲ್ಲ ಬ್ರೆಡ್ನು ಅದೇ ಥರ ನಾವು ನೀರಿಂದ ತೆಗೆದು ಇಟ್ಕೋಬೇಕು. ನೋಡಿ, ಈಗ ನೋಡಿ ಹಾಲು ಕೆನೆ ಬಂದಿದೆಯಲ್ಲ ತಣ್ಣಗಾದಮೇಲೆ. ಈಗ ಅದನ್ನು ಬ್ರೆಡ್ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋ ಮೇಲೆ ಹಾಕಬೇಕು. ಈಗ ರಸ್ಮಲೈ ನೋಡಿ ಒಳ್ಳೆ ಆರಾಮ ಬರ್ತಾ ಇದೆ. ಈಗ ಇದನ್ನು ರೆಫ್ರಿಜರೇಟರಲ್ಲಿ 1 ಅವರ್ ಇಡಬೇಕು ನಾವು. ರಿಮೈನಿಂಗ್ ಮಿಲ್ಕ್ ಎಲ್ಲ ಹಾಕ್ಬಿಟ್ಟು ನೋಡಿ ಸರ್ವಿಂಗ್ ಪ್ಲೇಟ್ಗೆ ನಿಧಾನಕ್ಕೆ ನೀಟಾಗಿ ತೊಗೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಬರೆಯೋದು ಮಾತ್ರ ಮರಿಬೇಡಿ ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು.